ನಮ್ಮ ಇಲ್ಲಿ ಭೋಜನವರು ವಿಧಾನ ಪರಿಷತ್ತಲ್ಲಿ ಮಾತನಾಡಿದ್ದಾರೆ ನಿಮ್ಮ ಕೃಷಿ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಮುಖ ಕೇಳಿದ್ದಾರೆ 193 ಕೋಟಿ ರೈತರು ಬೆಳೆ ವಿಮೆ ಹಣ ಕಟ್ಟಿದ್ದಾರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಹೇಳಿ ರೈತರಿಗೆ ಟೋಪಿ ಹಾಕತಕ್ಕಂತ ಕೆಲಸ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ತಾ ಇದ್ದಾರೆ 193 ಕೋಟಿ ಪ್ರೀಮಿಯಂ ಕಟ್ಟಿರತಕ್ಕಂತ ರೈತನಿಗೆ ಇವತ್ತು ಹಣ ಬಿಡುಗಡೆ ಆಗಿರೋದು ಸುಮಾರು 28 ಕೋಟಿ ಹಣ ಬಿಡುಗಡೆ ಆಗಿದೆ ರೈತ ಕಟ್ಟಿದ ದುಡ್ಡು ಅದು ಅವರ ಅಪ್ಪನ ಮನೆದಲ್ಲ ಇದು ಆ ಇನ್ಶೂರೆನ್ಸ್ ಕಂಪನಿ ಯಾರಿಗೆ ಕೊಟ್ಟಿದ್ದಾರೆ ಇವರು ಕೇಂದ್ರ ಸರ್ಕಾರ ಅವರ ಅಪ್ಪನ ಮನೆಯಿಂದ ಕೊಡದಲ್ಲ ಇದು ರೈತರು ಬೆಳೆ ವಿಮೆಗೆ ಕಟ್ಟಿರೋ ದುಡ್ಡೇ 193 ಕೋಟಿ ಈ ಬೆಳೆ ಇಷ್ಟೆಲ್ಲ ನಷ್ಟ ಆಗಿದೆ ತಿರುಗಿ ನೋಡ್ತಾ ಇಲ್ಲ ರೈತರನ್ನ ಇದು ಫಸಲ್ ಬಿಮಾ ಯೋಜನೆ ಕಾರ್ಯಕ್ರಮ ರೈತರಿಗೆ ಕೊಟ್ಟಿರೋದು ಪ್ರಧಾನಮಂತ್ರಿ ನನಗೆ ಆಶ್ಚರ್ಯ ಆಗಿದ್ದೇನೋ ಅಂದ್ರೆ ಇವತ್ತು ಬೆಳಗ್ಗೆ ಪತ್ರಿಕೆಗಳ ಗಮನಿಸಿದೆ ನಮ್ಮ ಪ್ರಧಾನಮಂತ್ರಿಗಳನ್ನ ಇವತ್ತು ಯಾವ ಮಟ್ಟಕ್ಕೆ ಇಳಿಸ್ತಾ ಇದ್ದಾರೆ ಕರ್ನಾಟಕದಲ್ಲಿ ಈ ಸರ್ಕಾರದ ಡೆವಲಪ್ಮೆಂಟ್ ಆಗಿದೆ ಅಂತಕಂತ ಏನ ಸುರಪುರದ ನಮ್ಮ ಶಾಸಕರು ನನ್ನ ಹಳೆ ಸ್ನೇಹಿತ ಏನೋ ಇವತ್ತು 60 ಎಕರೆ ಏನೋ ಇಲ್ಲಿ ಪೆಂಡಲ್ ಹಾಕಿಸ್ತಾರಂತಲ್ಲ 3 ಲಕ್ಷ ಇಲ್ಲ ಇವತ್ತು ಬೆಳಗ್ಗೆ ಯಾದಗಿರಿಲಿ ಅಲ್ಲಿ ಇವತ್ತು ನಾನು ನೋಡಿದ್ದೇನು ಅಂದ್ರೆ ಇದೆಲ್ಲ ಲಂಬಾಣಿ ತಾಂಡಿದ ಕುಟುಂಬಗಳಿಗೆ ಹಕ್ಕುಪತ್ರ ಈ ಕೊಡ್ತಾರಂತೆ ಹಕ್ಕುಪತ್ರ ಕೊಡಕ್ಕೆ ಪ್ರಧಾನಮಂತ್ರಿಗಳನ್ನು ಕರೆಸಿ ಅದಕ್ಕೊಂದು ದೊಡ್ಡ ಕಾರ್ಯಕ್ರಮ ಎಷ್ಟು ಕೋಟಿ ಖರ್ಚು ಮಾಡ್ತಾರೋ ಗೊತ್ತಿಲ್ಲ ಹಕ್ಕುಪತ್ರ ಕೊಡೋದಕ್ಕೆ ಪ್ರಧಾನಮಂತ್ರಿ ಕರೆಸಿ ಕೊಡ ಅಂತ ಮಟ್ಟಕ್ಕೆ ಈ ಸರ್ಕಾರ ಇದೆ ಅಂದ್ರೆ ಅಲ್ಲಿ ಎಷ್ಟು ಮಟ್ಟಿಗೆ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳು ಈ ಭಾಗದಲ್ಲಿ ಆಗಿದೆ ಅಂತಕಂತ ಯಾವುದಾದರೂ ಸಾವಿರಾರು ಕೋಟಿ ವೆಚ್ಚದ ಕಾರ್ಯಕ್ರಮ ಪ್ರಧಾನಮಂತ್ರಿಗಳು ಕರೆಸಿದ್ರೆ ಮೆಚ್ಚಕಬಹುದಾಗಿತ್ತು ಇವ್ರನ್ನ ಅದು ಯಾವುದೋ ಒಂದು ಬ್ಯಾರೇಜ್ ಓಪನ್ ಅಂತೆ ಇವ್ರದೇನು ಪ್ರಧಾನಮಂತ್ರಿದೇನಿದೆ ಬ್ಯಾರೇಜ್ ಓಪನಿಗೆ ಮಹದಾಯಿ ಏನು ದೊಡ್ಡ ಪ್ರಚಾರ ಮಾಡ್ಕೊಂಡ್ರು ನಾನು ನಿಮ್ಮ ಗಮನಕ್ಕೆ ತರಲಿಲ್ಲ ಮಹದಾಯಿಗೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಏನೇನು ಕ್ರಮ ತಗೊಂಡಿದ್ದೀನಿ ಹುಬ್ಳಿಲಿ ಮಾತಾಡ್ತೀನಿ ಪ್ರಹ್ಲಾದ್ ಜೋಶಿ ಅವರಿಗೆ ಪ್ರಹ್ಲಾದ್ ಜೋಶಿ ಮೊನ್ನೆ ಏನು ಹೇಳಿದ್ರು ನೋಡಿದೆ ದೇವೇಗೌಡರು ಕುಟುಂಬ ಜನತಾ ದಳ ಎಂಥದ್ದು ಬೈ ದಿ ಫ್ಯಾಮಿಲಿ ಫಾರ್ ದಿ ಫ್ಯಾಮಿಲಿ ಫ್ರಮ್ ದಿ ಫ್ಯಾಮಿಲಿ ಏನೋ ಹೇಳ್ಕೊಂಡವ್ರೆ ನಿಮ್ಮದೇನಪ್ಪ ಪ್ರಹ್ಲಾದ್ ಜೋಶಿ ನಿನ್ನ ತಮ್ಮನೋ ಯಾರೋ ಸಹೋದರ ಯಾವುದೋ ಬ್ಯಾಂಕಿಗೆ ದೋಕಾಗ್ದನಿಗೆ ರಕ್ಷಣೆ ಕೊಟ್ಕೊಂಡು ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇದ್ದೀರಿ ಅವ್ರ ಮೇಲೆ ಆರೋಪ ಇತ್ತು ಮುಚ್ಚಾಕಿದ್ರಿ ಆ ಜೀವನ ಮಾಡಿಲ್ಲ ನಾವು ಯಾವುದೋ ಬ್ಯಾಂಕಿಗೆ ದೋಕಾಕಿ ನಿಮ್ಮ ಸಹೋದರ ದೊಡ್ಡ ಇಶ್ಯೂ ಆಗಿತ್ತು ನಾವು ಹೌದು ಬೈದಿ ಪೀಪಲ್ಲು ಬೈದಿ ಪೀಪಲ್ ಅಲ್ಲ ಬೈದಿ ಫ್ಯಾಮಿಲಿ ಅಲ್ಲ ಫ್ಯಾಮಿಲಿ ಅಂದ್ರೆ ನಾನು ತಿಳ್ಕೊಂಡಿರೋದು 6.5 ಕೋಟಿ ಜನತು ನನ್ನ ಫ್ಯಾಮಿಲಿ ಬರೀ ದೇವೇಗೌಡರು ರಕ್ತ ಸಂಬಂಧಿಕರಲ್ಲ ಈ ರಾಜ್ಯದ 6.5 ಕೋಟಿ ಜನತೆಯು ನನ್ನ ಸಂಬಂಧಿ ನಿನ್ನೆ ದಿನ ಒಂದು ಕುಟುಂಬದ ಹೆಣ್ಣುಮಗಳು ರಸ್ತೆಯಲ್ಲಿ ಬಂದು ನಿನ್ನೆ ಚಿಂಚೋಳಿ ಗ್ರಾಮದಕ್ಕೆ ನಾನು ಹೋದಾಗ ಅಲ್ಲಿ ಬಂದು 65,000 ರೂಪಾಯಿ ಸಂಬಳ ಇವತ್ತು ನನ್ನ ಮಗಳು ತಗೋತಾ ಇದ್ದಾಳೆ ನಾವು ನಿಮ್ಮದಿಂದಿದ್ದೀವಿ ಅಂತಾಳೆ ಇನ್ನೊಬ್ಳು ಹೆಣ್ಮಗಳು ಅಂಗವಿಕಲರು ಇನ್ನೊಬ್ಬ ಹೆಣ್ಮಗಳು ನಿಮ್ಮಿಂದ ಇವತ್ತು 85,000 ರೂಪಾಯಿ ಬರ್ತಾ ಇದೆ ಅಂತ ಹೇಳಿ ಚಿಂಚೋಳಿ ವೇದಿಕೆ ಮೇಲೆ ಬಂದು ಮಾತಾಡಬೇಡಮ್ಮ ನಿಮಗೆ ಏನಾದ್ರು ತೊಂದರೆ ಆಗುತ್ತೋ ಅಂದೆ ಇಲ್ಲ ಇಲ್ಲ ನನಗೆ ಸಂಬಂಧ ಇಲ್ಲ ಅಂತೇಳಿ 85,000 ರೂಪಾಯಿ ಬರ್ತಾ ಇದೆ ಸಂಬಳ ಅಂತೇಳಿ ಏನು ಹೇಳಿದ್ರು ಅಂಗವಿಕಲ ಹೆಣ್ಮಗಳು ಪ್ರಹ್ಲಾದ್ ಜೋಶಿ ಅವರೇ ಇದು ನನ್ನ ಫ್ಯಾಮಿಲಿ ಇದನ್ನು ನಿಮ್ಮಿಂದ ಕಲಿಬೇಕಾಗಿಲ್ಲ ಫ್ಯಾಮಿಲಿ ಅಂದರೆ ಏನು ಅಂತ ಹೇಳಿ ಅದರಿಂದ ಲಘುವಾಗಿ ಮಾತಾಡೋದು ನಿಲ್ಲಿಸಿ ಏನು ಕೊಟ್ಟಿದ್ದೀರಿ ನೀವು ಪ್ರಹ್ಲಾದ್ ಜೋಶಿ ಕೇಂದ್ರದ ಮಂತ್ರಿಗಳಾಗಿ ಏನು ಕೊಟ್ಟಿದ್ದೀರಿ ಕರ್ನಾಟಕಕ್ಕೆ ಈಗ ಇಷ್ಟು ವರ್ಷ ಸಂಸತ್ ಸದಸ್ಯರಿಗೆ ಏನು ಕೊಟ್ಟಿದ್ದೀರಿ ಹುಬ್ಬಳ್ಳಿ ಧಾರವಾಡಕ್ಕೆ ನಿಮ್ಮಿಂದ ಕಲಿಬೇಕಾ ನಾವು ಮಾದಾಯಿದು ಇನ್ನೂ ಇದೆ ಟೈಮು ಏನು ನಾಳೆ ಬೆಳಗ್ಗೆ ತಂದುಬಿಡ್ತೀವಿ ಅಂತ ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟು ಅದಕ್ಕೆ ಟೆಕ್ನಿಕಲ್ ಪ್ರಾಬ್ಲಮ್ ಏನೇನಿತ್ತು ಅದನ್ನು ಕೇಂದ್ರ ಸರ್ಕಾರಕ್ಕೆ ವರದಿ ಕೊಟ್ಟರೆ ಯಾರ ಕಾಲದಲ್ಲಿ ನಾನೇ ಕೊಟ್ಟಿರೋದು ನನ್ನ ಕಾಲದಲ್ಲಿ ಅವೆಲ್ಲ ಕೊಟ್ಟಿರ್ತಕ್ಕಂಥದ್ದು ಇದು BJP ನಾಯಕರು ಈಗಲೂ ಹೇಳ್ತಾನೆ ಲಘುವಾಗಿ ಮಾತಾಡಬೇಡಿ ನಿಮ್ಮ ಸಾಧನೆ ಏನಿದೆ ಅದನ್ನು ಜನತೆ ಮುಂದೆ ಇಡಿ ಪಾಪ ಪ್ರಧಾನಮಂತ್ರಿ ಕರ್ಕೊಂಡು ಬಂದಿಲ್ಲ ಹಕ್ಕುಪತ್ರ ಕೊಡ್ಸಕ್ಕೆ ಅವನ ಪಂಚಾಯತಿ ಮೆಂಬರ್ ಮಾಡೋದು ಒಬ್ಬ ಪಂಚಾಯತಿ ಮೆಂಬರು ಹಕ್ಕುಪತ್ರ ಕೊಡೋದು ಕೊಡ್ತಾನೆ ಒಬ್ಬ ಶಾಸಕರು ಹಕ್ಕುಪತ್ರ ಕೊಡ್ತಾರೆ ಈ ಪ್ರಧಾನಮಂತ್ರಿ ಕರ್ಕೊಂಬಂದು ಹಕ್ಕುಪತ್ರ ವಿತರಣೆಗೆ ಕರ್ಕೊಂಬತ್ತವ್ರೆ 19ನೇ ತಾರೀಕು ಏನೋ ದೇವರೇ ಕಾಪಾಡಬೇಕು ಈ BJP